ಬಿಜೆಪಿಯವರು ನೀವು ಡಬಲ್ ಕೊಟ್ಟಿದ್ದೀರಾ, 13 ಅವಾಗೇನು 12,000 ಏನಾಯ್ತಾನ, 24,000 ಕೊಟ್ಟಿದ್ದೀರಿ ನಾವು, 24,000 ನಾವು ತ್ರಿಬಲ್ ಕೊಡ್ತೀರಿ ಅಂತ ಹೇಳಬೇಕು. ದಟ್ ಈಸ್ ದ ಚಾಲೆಂಜ್. ನಾನು ರೈತರ ಪರವಾಗಿದ್ದೀರಿ ಅಂತ ಹೇಳೋಕ್ಕೆ, ಅದು ಬಿಟ್ಬಿಟ್ಟು ಬರಗಾಲ ಬಂದಿದೆ ಅಂತ ಹೇಳಿದ್ರೆ ನಾವು 2,000 ರೂಪಾಯಿ ಕೊಡ್ತಾ ಇಲ್ವಾ, ಅದನ್ನ ಹೇಳ್ತಾ ಇದ್ದಾರೆ, ನಾವು 2,000 ರೂಪಾಯಿ ಕೊಡ್ತಾ ಇಲ್ವಾ ಅಂತ. ಸರಿ, ಈಗ ಅಂದ್ರೆ ತಾತ್ಪರ್ಯ ಡೌಟೇ ಇಲ್ಲ, ಇವ್ರ ಹತ್ರ ಹಣ ಇದ್ರೆ, ಈಗ ನಮ್ಮ ಹತ್ರ ಹಣ ಇತ್ತು ನಾವು ಕೊಟ್ಟಿರ್ತಾನಪ್ಪ, ದಾಖಲೆ ತಗೊಳ್ಳಿ, ನೀವು ದಾಖಲೆ ತಗೊಳ್ಳಿ, ನಾನು ಅದನ್ನು ವಿಧಾನಸಭೆಯಲ್ಲಿ ಡೇಟ್ಸ್ನ ಓದ್ತೀನಿ ನಾನು. ಕೇಂದ್ರ ಸರ್ಕಾರ ನಮ್ಗೆ ಹಣ ಯಾವಾಗ ಬಿಡುಗಡೆ ಆಯಿತು? ಪಾಪರ್ ಔಟ್ ಇದೆ ಸರ್ಕಾರದಲ್ಲಿ, ಹಣ ಇಲ್ಲ. ಈ ಗ್ಯಾರಂಟಿಗೆ ಈಗ 2,000 ಅಂತ ಹೇಳಿದ್ರಲ್ಲ, 4 ತಿಂಗಳಿಂದ ಕೊಡಬೇಕಾಯಿತು, 2 ತಿಂಗಳು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ದುಡ್ಡು ಬಂದಿದ್ದೆಲ್ಲ ನಿಮಗೆ ಗ್ಯಾರಂಟಿಗಳಿಗೆ ಕೊಡೋಕ್ಕೆ ಸಾಕಾಗ್ತಾ ಇಲ್ಲ ಅವ್ರ ಕೈಲಿ. ಎಲೆಕ್ಟ್ರಿಕ್ದೊಂದು ಬಸ್ಸು, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ನಿನ್ನ ಹೆಂಡ್ತಿಗೂ ಫ್ರೀ ಅಂದ್ರಲ್ಲ, ಯಾರು ಫ್ರೀ ಇಲ್ಲ ಈಗ, ಎಲ್ಲ ಡಿಸ್ಕೌಂಟ್. ಅದಕ್ಕೂ ದುಡ್ಡಿಲ್ಲ ಇವ್ರ ಹತ್ರ, ಆ ಫ್ರೀ ಕೊಡೋಕ್ಕೂ ದುಡ್ಡಿಲ್ಲ. ಅದಕ್ಕೂ ವಿಧಾನಸಭೆ ಒಳಗಡೆ ಇವರಿಗೆ ಹೇಳಿದಾರಲ್ಲ ಮೊನ್ನೆ, ಡಿ ಕೆ ಶಿವಕುಮಾರ್ ಅವರು, ಅಶೋಕ್ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡ್ತೀರಿ, ಕಿವಿ ಹಿಂಡೋ ಕೆಲಸ ಮಾಡ್ತಿರಲ್ಲ. ಇದ್ರೂ ಬಗ್ಗಿಲ್ಲ ಅಂದರೆ ಬೇರೆ ದಾರಿ ಹುಡುಕ್ತೀರಿ, ನಾವು ಅಧಿವೇಶನದಲ್ಲಿ ಹುಡುಕಿ ನಮ್ಮೆಲ್ಲ ಶಾಸಕರ ಜೊತೆ ಮಾತಾಡಿ ಒಟ್ಟಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು. ಅದು ಇದು ಅಷ್ಟೇ, ಎಲೆಕ್ಟ್ರಿಕ್ ಇದು ಮೊದಲು 2-3 ಅವರ್ ಕೊಡ್ತಾ ಇದ್ರು, ಈಗ ಅಧಿವೇಶನ ಬಂದಿದೆ ಅಂತೇಳಿ 6 ಅವರ್ ನಾವು ಅಲ್ಲಿಂದ ತಗೊಂತೀರಿ, ಉತ್ತರ ಪ್ರದೇಶದಿಂದ ಬೇರೆ ಬೇರೆ ರಾಜಸ್ಥಾನದಿಂದ ತಗೊತಾ ಇದ್ದೀರಿ ಅಂತ ಈಗ ಹೇಳ್ತಾ ಇದ್ದಾರೆ. ನಾನು ಕೇಳಕ್ಕೆ ನಿಮ್ಮ ಮುಖಾಂತರ ಸರ್ಕಾರನ ಕೇಳಕ್ಕೆ, ನಿಮ್ಮ ಇಲಾಖೆ ಬದುಕಿದ್ರೆ, ವಿದ್ಯುತ್ ಶಕ್ತಿ ಇಲಾಖೆ ಬದುಕಿದ್ರೆ, ಮುಖ್ಯಮಂತ್ರಿಗಳು 1 ತಿಂಗಳಾದ್ಮೇಲೆ ಇದೆಲ್ಲ ನೀವೇ ಹಾಕ್ತಿರಲ್ಲಪ್ಪ, ನಾನೇ ಆಗಿಲ್ಲ, JCB ಹಾಕಿರೋದು ನೀವೇ, ಮಾಧ್ಯಮದವ್ರು ಹಾಕಿರೋದು. ಮಕ್ಕಳ ಬಸ್ಸೆಲ್ಲ ಫುಲ್ಲಾಗಿ ಓತಾಯ್ತೆ, ಮಕ್ಕಳೆಲ್ಲ ರೋಡಾಗಿ ನಡ್ಕೊಂಡು ಹೋಗ್ತಾವ್ರೆ ಸ್ಕೂಲಿಗೆ, ನಾನು ಹಾಕಿಲ್ಲ, ನೀವೇ ಹಾಕಿರೋದು. ಯಾಕೆ ಹೋಗ್ತಾ ಇದ್ದಾರೆ? ಪ್ರತಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ಪ್ರತಿ ವರ್ಷ 3-4 ಸಾವಿರ ಬಸ್ಸನ್ನ ಸ್ಟಕ್ ಡೌನ್ ಮಾಡ್ತೀರಿ ನಾವು, ಅಂದರೆ ಗುಜರಿಗೆ ಹಾಕ್ತೀರಿ ನಾವು. ಅಷ್ಟು ಬಸ್ಸನ್ನು ತಗೊಬೇಕು, ಮತ್ತು ಜನಸಂಖ್ಯೆ ಜಾಸ್ತಿ ಆಗ್ತೈತಲ್ಲ, ಮೊದಲು 3 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆಯಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಬಸ್ಸನ್ನು ಜಾಸ್ತಿ ಮಾಡ್ಕೊಂಡು ಎಲ್ಲಿ ಮಾಡಿದ್ದೀರಾ ನೀವು? ಒಂದು ಬಸ್ ಜಾಸ್ತಿ ಆಗಿಲ್ಲ, ಫ್ರೀ ಅಂದಿದ್ದೀರಾ, ಎಲ್ಲ ತುಂಬಿದ್ದಾರೆ. ಮಕ್ಕಳೆಲ್ಲ ಹೋಗ್ಬೇಕು, ಈಗ ಮಕ್ಕಳೆಲ್ಲ ಹೋಗ್ಬೇಕು ಈ ಸ್ಥಿತಿ. ಅದಕ್ಕೆ ಅವ್ರಿಗೆ ಹೇಳಿ, ಫಸ್ಟು ಫ್ರೀ ಅಂತ ಹೇಳಿದ್ದು 2,000 ಕತೆ ಇಲ್ಲ, ಕೊಟ್ಟಿಲ್ಲ, 50% ಜನಕ್ಕೆ ಕೊಟ್ಟಿಲ್ಲ. ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾವ್ರೆ, JCBಯಲ್ಲಿ ಹೋಗ್ತಾವ್ರೆ, ನೀನು ನೋಡಿದ್ರೆ ಅದ್ರ JCBಯಲ್ಲಿ ಹೋಗ್ತಾವ್ರೆ ಫೋಟೋ ನೋಡಿದ್ರಿ. ಮತ್ತು ವಿದ್ಯಾನಿಧಿ ಇಲ್ಲ, ಮತ್ತು ಎಲ್ಲಿದೆ ಫ್ರೀ?